नमस्ते कर्नाटका, हाय हेलो इंडिया, आई एम रोशन मचादो एंड यू आर वाचिंग कन्नडिगराय यूट्यूब चैनल गेम स्टेशन कन्नड़ा। तम सर्वरिगू मत्तोम्मे मगदोम्मे आदर स्वागत। ನಾವಿವತ್ತು ಬಸ್ಸಿಡ್ನ ಹೊಸ ಅಪ್ಡೇಟ್ ವರ್ಷನ್ V3.2 ಇದರ ಬಗ್ಗೆ ಮಾತಾಡ್ಲಿಕ್ಕಿದ್ದೀವಿ ಫ್ರೆಂಡ್ಸ್। ಹೌದು, ಹಾಗೆ ಈ ಅಪ್ಡೇಟ್ ಮೊನ್ನೆ ರಾತ್ರಿ ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಆಗಿದೆ, ಅಂದರೆ ಪ್ಲೇಸ್ಟೋರ್ನಲ್ಲಿ ತೋರಿಸ್ತಾ ಉಂಟು ಸೆಪ್ಟೆಂಬರ್ 18ಕ್ಕೆ ಅಪ್ಡೇಟ್ ಬಂದಿದೆ ಅಂತ। ಹಾಗೆ ನಾವು ಬಸ್ಸಿದ್ದು V3.1 ಇದರ ವೀಡಿಯೋ ಮಾಡ್ತೀವಿ ಅಂತ ಹೇಳಿದ್ವಿ, ಆದರೆ ಇದರ ವೀಡಿಯೋ ಮಾಡ್ತಿರುವಾಗ ಇದರ ಬಸ್ಸಿಡ್ V3.2 ಅಪ್ಡೇಟ್ ಬಂದಿದೆ, ಆದರೆ ನಾವು ವೀಡಿಯೋ ಚೇಂಜ್ ಮಾಡಿದ್ದೀವಿ। ಹಾಗೆ ಈ ಅಪ್ಡೇಟ್ ಮೈನ್ ಆಗಿ ಯಾರಿಗೋಸ್ಕರ ತಂದಿದ್ದಾರೆ ಅದರ ಬಗ್ಗೆ ಕೂಡ ಹೇಳ್ತೀವಿ ಫ್ರೆಂಡ್ಸ್। ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡುವ, ಲೆಟ್ಸ್ ಸ್ಟಾರ್ಟ್ ಗೇಮಿಂಗ್। ಫ್ರೆಂಡ್ಸ್ ಫಸ್ಟ್ ಹೇಳೋದಾದರೆ ನೀವು ನೋಡ್ತಾ ಇದ್ರೆ ಗ್ಯಾರೇಜ್ ಚೇಂಜ್ ಆಗಿದೆ ಫ್ರೆಂಡ್ಸ್, ಗ್ಯಾರೇಜ್ನ ಲುಕ್ ಫುಲ್ ಕಂಪ್ಲೀಟ್ ಚೇಂಜ್ ಆಗಿದೆ। ಹೌದು ಫ್ರೆಂಡ್ಸ್, ಹಾಗಾದ್ರೆ ನಾವು ಇವತ್ತಿನ ಗೇಮ್ ಸ್ಟಾರ್ಟ್ ಮಾಡುವ, ನಾನೀಗ ಫ್ರೀ ಮಾಡ್ಕೊಡ್ತೀನಿ ಯಾಕಂದ್ರೆ ನಾನೀಗ ಆಫ್ಲೈನಲ್ಲಿ ಇದ್ದೀನಿ ಫ್ರೆಂಡ್ಸ್। ನಮ್ಮ ಹೊಸ ಮ್ಯಾಪ್ ಬಂದಿದೆ, ಹೊಸ ಮ್ಯಾಪಲ್ಲಿ ನಮ್ಮ ಹೊಸ ರೂ ಗೇಮನ್ನು ಆಡ್ ಸ್ಟಾರ್ಟ್ ಮಾಡೋ। ನಾವು ಮ್ಯಾಪ್ನ ಹೆಸರು ಬ್ಯಾಂಕ್ ಖಲಾನ್ ಅಂತ ಉಂಟು ಫ್ರೆಂಡ್ಸ್, ನಾವು ಸ್ಟಾರ್ಟ್ ಮಾಡೋ ಗೋನ್ ಕೊಟ್ಟು ಈಗ ಸ್ಟಾರ್ಟ್ ಆಗುತ್ತೆ। ಹಾಗೆ ಈ ಅಪ್ಡೇಟ್ ಯಾರಿಗೋಸ್ಕರ ಹೇಳೋದು ಅಂದರೆ, ಕೆಲವು ಬಸ್ಸಿಡ್ V3.1 ಅಪ್ಡೇಟ್ ಬಂದಾಗ ಕೆಲವು ಡಿವೈಸ್ಗಳಲ್ಲಿ ಅಪ್ಡೇಟ್ ವರ್ಕ್ ಆಗ್ತಿರಲ್ಲ ಫ್ರೆಂಡ್ಸ್। ಹೌದು, ನಮ್ಮ ಚಾನಲ್ ಕೂಡ ತುಂಬ ಜನ ಕಮೆಂಟ್ ಮಾಡಿದರು ಅಪ್ಡೇಟ್ ವರ್ಕ್ ಮಾಡ್ತಾ ಇಲ್ಲ, ಮೊಬೈಲ್ ಕ್ರ್ಯಾಶ್ ಆಗ್ತಾ ಉಂಟು ಅಂತ, ಅಂದರೆ ಗೇಮ್ ಕ್ರ್ಯಾಶ್ ಆಗ್ತಾ ಉಂಟು ಅಂತ। ಅಂಥವ್ರಿಗಾಗಿ ಈ ಅಪ್ಡೇಟ್ ಅವ್ರು ತಂದಿದ್ದಾರೆ ಫ್ರೆಂಡ್ಸ್। ಹೌದು, ಅವರ ಇಮೇಲ್ ಅಫಿಷಿಯಲ್ ಇಮೇಲಲ್ಲಿ ಕೂಡ ತುಂಬ ಮೆಸೇಜ್ಗಳು ಬಂದಿದ್ದು, ಹಾಗೆ ನಾನು ಕೂಡ ಅವರಿಗೆ ಮೇಲ್ ಮಾಡಿದ್ದೆ ಮೊಬೈಲಲ್ಲಿ ಗೇಮ್ ಕ್ರ್ಯಾಶ್ ಆಗ್ತಾ ಉಂಟು ಅಂತ। ಹಾಗಾಗಿರಬೇಕು ಗೊತ್ತು, ಸದ್ದಿಲ್ಲದೆ ಅಂದರೆ ಏನು ಮುನ್ಸೂಚನೆ ಇಲ್ಲದೆ ಈ ಅಪ್ಡೇಟ್ ವರ್ಷನ್ V3.2 ಅನ್ನು ರಿಲೀಸ್ ಮಾಡಿದ್ದಾರೆ। ಹಾಗೆ ಈ ಅಪ್ಡೇಟ್ ತುಂಬ ಅದ್ಭುತವಾಗಿದೆ ಫ್ರೆಂಡ್ಸ್, ಹಾಗೆ ಇದರಲ್ಲಿ ತುಂಬ ಬಗ್ಸ್ಗಳನ್ನು ಸಾಲ್ವ್ ಮಾಡಿದ್ದಾರೆ। ಹಾಗೆ ನಾವೀಗ ನಮ್ಮ ರೈಡನ್ನು ಸ್ಟಾರ್ಟ್ ಮಾಡುವ। ಹಾಗೆ ನಿಮಗೆ ಈ ಅಪ್ಡೇಟ್ನಲ್ಲಿ ಎಲ್ಲ ಮೊದಲನೇ ವಸ್ತುಗಳು ಸಿಗ್ತವೆ ಫ್ರೆಂಡ್ಸ್, ವರ್ಷನ್ V3.1 ನಿಮಗೆ ಏನಿತ್ತು ಅದೇ ಸಿಗ್ತವೆ। ನಿಮಗೆ ಎರಡು ಥಿಂಗ್ಸ್ಗಳು ಚೇಂಜ್ ಆಗಿರುವಂಥವು ಫ್ರೆಂಡ್ಸ್। ಹೌದು, ಮೊದಲನೇ ಅದು ಏನಂದರೆ ನಿಮಗೆ ಇಲ್ಲಿ ಗ್ಯಾರೇಜ್ ಚೇಂಜ್ ಆಗ್ತದೆ ಫ್ರೆಂಡ್ಸ್, ಹಾಗೆ ನಿಮಗೆ ಇದರ ಕ್ರ್ಯಾಶಿಂಗ್ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ। ಹಾಗಾದರೆ ಈ ಹೊಸ ಅಪ್ಡೇಟ್ ಅಂದರೆ ವರ್ಷನ್ V3.1 ಮತ್ತು V3.2 ಅಲ್ಲಿ ನಿಮಗೆ ಏನೆಲ್ಲ ಹೊಸ ಸಿಗ್ತದೆ ಅಂತ ಹೇಳೋದಾದರೆ, ನಿಮಗೆ ಹೊಸ ಮ್ಯಾಪ್ ಸಿಗ್ತದೆ, ಹಾಗೆ ನಿಮಗೆ ಈ ಅಪ್ಡೇಟ್ನಲ್ಲಿ ನಾನು ಇದುವರೆಗೆ ನೋಡಿರದ, ಹೌದು ಫ್ರೆಂಡ್ಸ್, ನಾನು ಇದುವರೆಗೆ ನೋಡಿರೋದ ದೊಡ್ಡ ಬ್ರಿಡ್ಜ್ ಮತ್ತು ಲೇಕ್ ಸಿಗ್ತದೆ, ಹೌದು ನದಿ ಸಿಗ್ತದೆ ಫ್ರೆಂಡ್ಸ್। ನಾನು ಇಷ್ಟು ದೊಡ್ಡ ನದಿ ಇದುವರೆಗೆ ಬಸ್ಸಿನಲ್ಲಿ ನೋಡಿರಲಿಲ್ಲ। ಹಾಗೆ ನಿಮಗೆ ಹೊಸ ಆಡಿಯೋ ಮತ್ತು ರೇಡಿಯೋ ಸಿಸ್ಟಮ್ ಸಿಗ್ತದೆ, ಹೌದು ಫ್ರೆಂಡ್ಸ್, ಅದರ ವೀಡಿಯೋ ನಾವು ಈಗಾಗಲೇ ಮಾಡಿದ್ದೀವಿ, ನೀವು ನೋಡಲಿಲ್ಲ ಅಂದರೆ ನೋಡ್ಕೊಂಡು ಬಂದುಬಿಡಿ। ಹಾಗೆ ಹಾಗೆ ಇದರಲ್ಲಿ ರೇಡಿಯೋ ಹೇಗೆ ಪ್ಲೇ ಮಾಡೋದು ಅದರ ವೀಡಿಯೋ ಕೂಡ ನಾವು ಆದಷ್ಟು ಬೇಗ ತರ್ತೀವಿ। ಹಾಗೆ ಈ ಮ್ಯಾಪ್ ತುಂಬ ಅದ್ಭುತವಾಗಿದೆ ಫ್ರೆಂಡ್ಸ್, ಹೌದು ತುಂಬ ಅಮೇಸಿಂಗ್ ಆಗಿದೆ। ಹಾಗೆ ಇದರಲ್ಲಿ ಕೆಲವು ಸೀಕ್ರೆಟ್ ರೂಟ್ಗಳಿದ್ವಿ, ಅದರ ವೀಡಿಯೋ ಕೂಡ ನಾವು ನಿನ್ನೆ ಹಾಕಿದ್ದೀವಿ, ನೀವು ನೋಡಲಿಲ್ಲ ಅಂದರೆ ನೋಡಿಬಿಡಿ ಅದನ್ನು ಕೂಡ। ಹಾಗಾದರೆ ತುಂಬ ಜನ ಕೇಳ್ತೀವಿ ಫ್ರೆಂಡ್ಸ್, ಇದರ ಫೋಟೋ ಮೋಡನ್ನು ಹೇಗೆ ಯೂಸ್ ಮಾಡೋದು ಅಂತ, ನನಗೆ ನಾನು ತೋರಿಸ್ತೀನಿ ಅದರ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಫೋಟೋ ಮೋಡ್ನ ಬಗ್ಗೆ ನಾನು ಅಂದ್ಕೊಂಡೆ, ಅದರ ಬಗ್ಗೆ ವೀಡಿಯೋ ಮಾಡಬೇಕಂತೀನಿ ಇಲ್ಲ, ನನ್ನ ರಿವ್ಯೂಲ್ಲಿ ತೋರಿಸ್ತೀನಿ ಅಂತ ಅದು ನನಗೆ ಇದರಲ್ಲೇ ತೋರಿಸ್ತಿದ್ದೀನಿ। ನೀವು ಡೈರೆಕ್ಟಾಗಿ ನೀವು ಫೋಟೋ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್, ಫೋಟೋ ಐಕಾನ್ ಮೇಲೆ ಕ್ಲಿಕ್ ಮಾಡುವಾಗ ನಿಮಗೆ ಈ ಥರ ಇಲ್ಲಿ ಇಂಟರ್ಫೇಸ್ ಕಾಣ್ತದೆ। ನಿಮಗೆ ಫಸ್ಟ್ ಕ್ಯಾಮರಾ ಅಂತ ಕೇಳಿದ್ರೆ ಅದರಲ್ಲಿ ಕ್ಯಾಮರಾದಲ್ಲಿ ನಿಮಗೆ ರೋಲಿಂಗ್ ಎಫೆಕ್ಟ್ ಸಿಗ್ತದೆ ಫ್ರೆಂಡ್ಸ್, ಹೌದು। ಆಮೇಲೆ ನಿಮಗೆ ಇಲ್ಲಿ ಸೈಡ್ ಆಪ್ಷನ್ ಕೊಡ್ತಾ ನೋಡಿ, ಹೀಗೆ ಸೈಡ್ ಆಪ್ಷನ್ ಕೂಡ ಇದೆ, ಹಾಗೆ ಅಪ್ ಆ್ಯಂಡ್ ಡೌನ್ ಈ ಥರ ಆಪ್ಷನ್ ಕೂಡ ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್। ಅಪ್ ಆ್ಯಂಡ್ ಡೌನ್ ಇಲ್ಲಿ ನಿಮಗೆ ಗೇಮ್ನಲ್ಲಿ ಹೀಗೆ ಬರೋದಿಲ್ಲ, ಈ ಫೋಟೋ ಮೋಡ್ ತುಂಬ ಅದ್ಭುತವಾಗಿದೆ। ಹಾಗೆ ನಿಮಗೆ ವೈಡ್ ಫೀಲ್ಡ್ ಆಫ್ ವ್ಯೂ ಅಂತ ಈ ಆಪ್ಷನ್ ಕೂಡ ಕೊಡ್ತಾರೆ ಫ್ರೆಂಡ್ಸ್, ಝೂಮ್ ಆಗಿ ಕೊಡ್ತದೆ, ಹಾಗೆ ತುಂಬ ಅದ್ಭುತವಾಗಿದೆ। ಹಾಗೆ ನಿಮಗೆ ಇಲ್ಲಿ ಬ್ರೈಟ್ನೆಸ್ ಬ್ಲರ್ನೆಸ್ ಕೂಡ ಮಾಡ್ಬೋದು। ಹಾಗೆ ನಿಮಗೆ ಒಟ್ಟದಲ್ಲಿ ನಾಲ್ಕು ಥರದ ಆಪ್ಷನ್ಗಳಿವೆ, ನಾಲ್ಕು ಆಪ್ಷನಲ್ಲಿ ಒಂದೊಂದು ನಾಲ್ಕು ಆಪ್ಷನಲ್ಲಿ ಒಟ್ಟು 16ಕ್ಕಿಂತ ಅಂದರೆ ಒಂದು 25ಕ್ಕಿಂತ ಹೆಚ್ಚಿನ ಆಪ್ಷನ್ಗಳಿದೆ ಫ್ರೆಂಡ್ಸ್, ಹೌದು। ಈಗ ನಾವು ಎಫೆಕ್ಟ್ಸ್ಗೆ ಹೋಗುವ, ಎಫೆಕ್ಟಲ್ಲಿ ನಿಮಗೆ ಹಲವು ಥರದ ಎಫೆಕ್ಟ್ಗಳು ಕಾಣ್ತವೆ ಫ್ರೆಂಡ್ಸ್, ನನಗೆ ಇದರಲ್ಲಿ ತುಂಬ ಇಷ್ಟ ಆಗೋದು ಕ್ರೊಮ್ಯಾಟಿಕ್ ಫ್ರೆಂಡ್ಸ್, ಇದು ತುಂಬ ಅದ್ಭುತವಾಗಿದೆ। ಟಿಕ್ಟಾಕ್ನಲ್ಲಿ ನಿಮಗೆ ಈ ಆಪ್ಷನ್ ಕಾಣ್ತದೆ ಹೆಚ್ಚಾಗಿ ನೋಡೋದಂದರೆ ನಾವು ಟಿಕ್ಟಾಕ್ನಲ್ಲಿ, ಅದು ನನಗೆ ತುಂಬ ಈ ಆಪ್ಷನ್ ತುಂಬ ಇಷ್ಟ ಆಯಿತು। ಫಿಲ್ಟರ್ಸ್ ನಿಮಗೆ 25ಕ್ಕಿಂತ ಹೆಚ್ಚು ಫಿಲ್ಟರ್ಸ್ಗಳು ನಿಮಗೆ ಈ ಗೇಮ್ನಲ್ಲಿ ಸಿಗ್ತದೆ, ಅಂದರೆ ಈ ಫೋಟೋ ಮೋಡ್ನಲ್ಲಿ, ಹಾಗೆ ನೀವು ಲಾಗೋಗಳು ಕೂಡ ಸೆಟ್ ಮಾಡ್ಕೊಳ್ಬೋದು। ಇದಿಷ್ಟು ಈ ಫೋಟೋ ಮೋಡ್ನ ಬಗ್ಗೆ ನಾನು ಇನ್ನೂ ಹೇಳಿದರೆ ಈ ವಿಡಿಯೋ ತುಂಬ ಉದ್ದ ಆಗ್ತದೆ, ಆದ್ದರಿಂದ ನಾನು ಈ ಫೋಟೋ ಮೋಡ್ನ ಬಗ್ಗೆ ಇಷ್ಟು ಹೇಳ್ತಾ ಇದ್ದೀನಿ। ಇನ್ನು ಈ ಗೇಮ್ ಪ್ಲೇ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಅದನ್ನು ಆಫ್ ಗೇಮ್ ಪ್ಲೇ ಮಾತ್ರ ತೋರಿಸ್ತೀನಿ, ಯಾಕಂದರೆ ಈ ವಿಡಿಯೋ ತುಂಬ ಉದ್ದ ಆಗ್ತದೆ ಫ್ರೆಂಡ್ಸ್।
ಆದ್ದರಿಂದ ನೀವು ನಿಮಗೆ ಈಗಾಗಲೇ ಮ್ಯಾಪ್ನ ಬಗ್ಗೆ ಫುಲ್ ಡೀಟೇಲ್ಸ್ ಗೊತ್ತಾಗಿರ್ಬೋದು, ಅದನ್ನು ಆದ್ದರಿಂದ ನಾನು ಮ್ಯಾಪ್ನ ಬಗ್ಗೆ ಹೆಚ್ಚಿನಾಗಿ ಹೇಳಿ ಹೋಗಿಲ್ಲ. ಹಾಗೆ ಇನ್ನೊಂದು, ನಿಮಗೆ ಮಿನಿ ಮ್ಯಾಪ್ ಈಗ ನೀವು ಡಿಸೇಬಲ್ ಸ್ಕ್ರೀನಲ್ಲಿ ಬಟನ್ಸ್ಗಳನ್ನು ಡಿಸೇಬಲ್ ಮಾಡಿದ್ರು ನಿಮಗೆ ಮಿನಿ ಮ್ಯಾಪ್ ಕಾಣ್ತದೆ. ಹೌದು, ಇದು ತುಂಬ ಯೂಸ್ಫುಲ್ ಆಗಿತ್ತು ಫ್ರೆಂಡ್ಸ್. ಇಲ್ಲಾದರೆ ನಿಮಗೆ ಬಟನ್ಸ್ಗಳು ಮಿನಿಮೈಸ್ ಮಾಡಿದರೆ ನಿಮಗೆ ರೂಟ್ ತೋರಿಸ್ತಾ ಇರಲಿಲ್ಲ, ಈಗ ಆದರೆ ಈಗ ನಿಮಗೆ ರೂಟ್ ತೋರಿಸ್ತಾ ಇದೆ. ಅದು ತುಂಬ ನನಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಈ ಆಪ್ಷನ್. ಹಾಗೆಯೇ ನಿಮಗೆ ಈ ಹೊಸ ಅಪ್ಡೇಟ್ 204 MB ಹತ್ತಿರ, ಹೌದು ಫ್ರೆಂಡ್ಸ್, 200 ಹೆಚ್ಚು ಹೋಗ್ತದೆ ಈ ಅಪ್ಡೇಟ್ನ ಸೈಜ್, ಹೊಸ ಅಪ್ಡೇಟ್ನ ಸೈಜ್. ಅದರಿಂದ ನಿಮಗೆ ಡೌನ್ಲೋಡ್ ಮಾಡಲಿಕ್ಕೆ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ನಿಂದ. ಹಾಗೆ ಈಗ ಹೆಚ್ಚಿನ ಮೊಬೈಲಲ್ಲಿ ಕ್ರ್ಯಾಶ್ ಆಗಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀನಿ. ನೀವು ಈಗ ಅಪ್ಡೇಟ್ ಮಾಡಲಿ ಅಂತ ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಬಂದಿರೋ ವಿಷಯವನ್ನು ನಾನು ನಿನ್ನೆ ಹಾಕಿದ್ದೀವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ, ಅಂದರೆ ವೀಡಿಯೋ ಇವತ್ತು ಬರ್ತಾ ಉಂಟು, ಕ್ಷಮೆ ಇರಲಿ. ಹಾಗಾದ್ರೆ ನಾನು ಸಿಗ್ತೀನಿ ನಮ್ಮ ಮುಂದಿನ ವಿಡಿಯೋದಲ್ಲಿ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಥಮ್ಸ್ ಅಪ್ ಕೊಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸೊಟ್ಟಿಗೆ. ಹಾಗಾದರೆ ನಾನು ಸಿಗ್ತೀನಿ ನಮ್ಮ ಮುಂದಿನ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ. ಅಲ್ಲರೂ ಸದಾ ಆಡ್ತೀರಿ, ಮಜಾ ಮಾಡ್ತೀರಿ, ನೋಡ್ತಾ ಇರಿ ಗೇಮ್ ಸ್ಟೇಷನ್ ಕನ್ನಡ. ಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್ ಆಫ್ ಯುವರ್, ಬಾಯ್.